ಹಸಿನಟ ಚಿಕ್ಕಣ್ಣಗೆ ಇದೀಗ ಪೊಲೀಸರು ನೋಟಿಸ್ ಅನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಸ್, ಈಗಾಗಲೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದೆ. ಕೊಲೆ ನಡೆದಂತಹ ದಿನ ದರ್ಶನ್ ಜೊತೆಗಿದ್ರಂತೆ ನಟ ಚಿಕ್ಕಣ್ಣ. ಚಿಕ್ಕಣ್ಣನ ವಿಚಾರಣೆ ಮಾಡುವಂತಹ ಚಾನ್ಸಸ್ ಇರೋದ್ರಿಂದ ಕೊಲೆ ಬಗ್ಗೆ ಏನಾದರೂ ಗೊತ್ತಿದೆಯಾ? ಯಾಕಂದ್ರೆ ಈ ಒಂದು ಘಟನೆ ನಡೆಯೋದಕ್ಕಿಂತ ಮುಂಚೆ ಈಗಾಗಲೇ ಆರ್ ಆರ್ ನಗರದಲ್ಲಿರುವಂತಹ ಒಂದು ರೆಸ್ಟೋರೆಂಟ್, ಪಬ್ ಅಂಡ್ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಇದೇ ಚಿಕ್ಕಣ್ಣ ಜೊತೆಗೆ ಎಣ್ಣೆ ಪಾರ್ಟಿ ಮಾಡಿದ್ರಂತೆ ನಟ ದರ್ಶನ್. ಸೊ ಈ ಕಾರಣಕ್ಕೋಸ್ಕರ ಅಲ್ಲಿ ಯಾವ್ದಾದ್ರು ಮಾಹಿತಿಗಳನ್ನು ಮಾತನಾಡಿದ್ರಾ, ಡಿಸ್ಕಸ್ ಮಾಡಿದ್ರಾ, ಯಾವ್ದಾದ್ರು ಫೋನ್ ಕಾಲ್ಗಳು ಬರ್ತಾ ಇತ್ತಾ, ಹೀಗೆ ಅನೇಕ ಇರುತ್ತೆ. ಯಾಕಂತಂದ್ರೆ ಆತನನ್ನ ಆಲ್ರೆಡಿ ಅಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಶೆಡ್ನಲ್ಲಿ ಅಂತಂದಾಗ ಒಂದು ಕಾಂಟ್ಯಾಕ್ಟಲ್ಲಿ ಇದ್ದೇ ಇರ್ತಾರೆ ನಟ ದರ್ಶನ್. ಸೊ ಈ ನಿಟ್ಟಿನಲ್ಲಿ ಚಿಕ್ಕಣ್ಣಂಗೆ ಏನಾದರೂ ಗೊತ್ತಾ, ಅವ್ರ ಜೊತೆಗೆ ಹೋದ ಸಂದರ್ಭದಲ್ಲಿ ಅವ್ರಿಗೆ ಎದುರುಗಡೆ ಏನಾದರೂ ಮಾತನಾಡಿದ್ರ, ಅಥವಾ ಇದು ಇವ್ರ ಜೊತೆಗೆ ಏನಾದರೂ ಡಿಸ್ಕಸ್ ಮಾಡಿದ್ರ ಈ ಪ್ರಕರಣದ ಬಗ್ಗೆ, ಹಿಂಗಾಗಿದೆ ಹಿಂಗಾಗಿದೆ, ಹಿಂಗೇನೋ ಮಾಡ್ತಾ ಇದ್ದೀವಿ ಅಂತೇಳಿ. ಸೊ ಹೀಗೆ ಯಾವುದಾದ್ರೂ ಮಾಹಿತಿ ಅವರಿಗೆ ಗೊತ್ತಿದ್ರೆ, ಲಭ್ಯ ಇದ್ರೆ ಬಂದು ಅವರು ವಿಚಾರಣೆಯ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ನಟ ಚಿಕ್ಕಣ್ಣಗೂ ಕೂಡ ಪೊಲೀಸರು ಆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಈಗಾಗಲೇ ಏನು ಆರ್ ಆರ್ ನಗರದಲ್ಲಿರುವಂತಹ ಪಬ್ನಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರಂತೆ ಈ ಪಟ್ಟಣಗೆರೆಯ ಶೆಡ್ಗೆ ಬರೋದಕ್ಕಿಂತಲೂ ಮುಂಚಿತವಾಗಿ, ಸೊ ಅಲ್ಲಿಂದ ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದಾರೆ ಅನ್ನೋ ಮಾಹಿತಿ. ಹಾಗಾಗಿ ನಟ ಚಿಕ್ಕಣ್ಣ ಅವರ ಜೊತೆಗೆ ಇದ್ದಿದ್ದ ಕಾರಣಕ್ಕೋಸ್ಕರ ಅವರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸಲ್ಲಿ ಈಗಾಗಲೇ ಅಂದರೆ ಬರೆಯಲಾಗಿದೆ. ಸೊ ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ನಟ ಚಿಕ್ಕಣ್ಣ, ನೋಟಿಸ್ಗೆ ಸ್ಪಂದಿಸಿ ಹೋಗಿ ವಿಚಾರಣೆಗೆ ಹಾಜರಾಗ್ತಾರಾ, ಹೇಳಿಕೆಯನ್ನು ಕೊಡ್ತಾರಾ, ಕೊಲೆ ನಡೆದ ದಿನ ದರ್ಶನ್ ಜೊತೆನೇ ಇದ್ರಂತೆ ಚಿಕ್ಕಣ್ಣ, ಅಂದರೆ ಇದಕ್ಕೆ ಹಿಂದಿನ ಒಂದು ಘಟನೆ, ಯಾಕಂದರೆ ಬೆಳಗ್ಗೆಯಿಂದ ಸಾಕಷ್ಟು ಜನ ಭೇಟಿ ಮಾಡಿರ್ತಾರೆ. ಸೊ ಅವರೆಲ್ಲರಿಗೂ ಕೂಡ ಒಂದು ಆತಂಕ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಪೊಲೀಸರು ಒಂದು ಕಣ್ಣಿಟ್ಟಿರ್ತಾರೆ, ಯಾರ ಜೊತೆಗಾದರೂ ಮಾತನಾಡಿದ್ರ, ಡಿಸ್ಕಸ್ ಮಾಡಿದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಈ ಹಿನ್ನೆಲೆಯಲ್ಲಿ ಈಗ ನಟ ಚಿಕ್ಕಣ್ಣನಿಗೂ ಕೂಡ ಎದುರಾಗಿದೆ ಸಂಕಷ್ಟ. ಕೊಲೆ ನಡೆಯೋದಕ್ಕೂ ಸ್ವಲ್ಪ ಹೊತ್ತಿನ ಮುಂಚೆ ಆರ್ ಆರ್ ನಗರದ ಸ್ಟೋನಿ ಬ್ರೂಕ್ ಅನ್ನುವಂತಹ ಒಂದು ರೆಸ್ಟೋರೆಂಟ್ನಲ್ಲಿ, ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಇದೇ ಚಿಕ್ಕಣ್ಣ ಮತ್ತು ದರ್ಶನ್ ಜೊತೆಯಾಗಿ ಇದ್ರು ಅನ್ನೋ ಪ್ರಶ್ನೆ. ಸೊ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಚಿಕ್ಕಣ್ಣನಿಗೂ ಕೂಡ ನೋಟಿಸ್ ಕೊಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಈ ನೋಟಿಸ್ಗೆ ಸ್ಪಂದಿಸಿ ಉತ್ತರವನ್ನು ಕೊಡಬೇಕಾಗತ್ತೆ ನಟ ಚಿಕ್ಕಣ್ಣ ಕೂಡ. ಈಗಾಗಲೇ ಪ್ರಕರಣದಲ್ಲಿ ದರ್ಶನ್ ಜೊತೆ ಪವಿತ್ರ ಗೌಡ ಸೇರಿದಂತೆ 19 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸಹಜವಾಗಿ ಒಂದು ದೊಡ್ಡ ಮಟ್ಟದ ಚರ್ಚೆ ಹುಟ್ಟಾಕಿದೆ. ಈ ಪ್ರಕರಣದಲ್ಲಿ ಹೊಸ ಹೆಸರುಗಳು ಕೇಳಬರ್ತಾ ಇವೆ. ಯಾಕಂದರೆ ವಿಶೇಷ ಅನ್ನೋದು ಅಂದರೆ ಇಲ್ಲಿ ಹಾಸ್ಯ ನಟ ಚಿಕ್ಕಣ್ಣಗೂ ಕೂಡ ಪೊಲೀಸರು ನೋಟಿಸ್ ಕೊಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿಯನ್ನು ಅಪಹರಿಸಿ ಇಟ್ಟಿದ್ದಂತಹ ಶೆಡ್ಗೆ ದರ್ಶನ್ ಹೋಗೋದಕ್ಕೂ ಮುನ್ನ ಖಾಸಗಿ ಹೋಟೆಲ್ನಲ್ಲಿ ಪಾರ್ಟಿ ಮಾಡಿದ್ರು, ಅದರಲ್ಲಿ ಚಿಕ್ಕಣ್ಣ ಭಾಗಿಯಾಗಿದ್ರು, ಜೊತೆಗೆ ಒಬ್ಬ ಹೆಸರಾಂತ ನಿರ್ಮಾಪಕ ಕೂಡ ಭಾಗಿಯಾಗಿದ್ರು. ಸೊ ಆ ನಿರ್ಮಾಪಕನಿಗೂ ಕೂಡ ಈಗ ಹಾಗಾದರೆ ನೋಟಿಸನ್ನು ಕೊಡ್ತಾರಾ? ಅಲ್ಲಿಂದ ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಹೋದರು, ಪಾರ್ಟಿ ಮುಗಿಸಿ ಬಂದು ಹಲ್ಲೆಗೈದಿದ್ದಾರೆ, ರೇಣುಕಾ ಸ್ವಾಮಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಪಾರ್ಟಿಯಲ್ಲಿ ದರ್ಶನ್ ಜೊತೆಗೆ ಭಾಗಿಯಾದ ಹಿನ್ನೆಲೆಯಲ್ಲಿ ಚಿಕ್ಕಣ್ಣಗೆ ನೋಟಿಸನ್ನು ಕೊಡ್ತಾ ಇದ್ದಾರೆ. ಸೊ ವಿಚಾರಣೆಗೆ ಹಾಜರಾಗುವಂತೆ ಅನ್ನಪೂರ್ಣೇಶ್ವರಿ ಪೊಲೀಸರು ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಸೊ ಇವತ್ತೇ ಈ ನೋಟಿಸ್ಗೆ ಸ್ಪಂದಿಸಿ ನಾಳೆ ಬಂದು ಏನಾದರೂ ಉತ್ತರ ಕೊಡ್ತಾರಾ ನಟ ಚಿಕ್ಕಣ್ಣ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಹಲವರು ಭಾಗಿಯಾಗಿದ್ದಾರೆ, ಭಾಗಿಯಾಗೋದಕ್ಕೂ ಕೂಡ ಅಂದರೆ ಇದಕ್ಕೆ ಸಪೋರ್ಟ್ ಮಾಡಿದವರು ತುಂಬ ಇಲ್ಲಿ ವಿಚಾರಣೆಯನ್ನು ಮಾಡಬೇಕಾಗತ್ತೆ. ವಿಷಯ ಗೊತ್ತಿದ್ದರೂ ಕೂಡ ಮುಚ್ಚಿಟ್ಟಂತಹ ಆರೋಪ ಎದುರಾಗತ್ತೆ ಇವ್ರ ಮೇಲೆ. ಹಾಗಾಗಿ ನಟ ಚಿಕ್ಕಣ್ಣಗೂ ಕೂಡ ಈಗ ನೋಟಿಸನ್ನು ಕೊಡಲಾಗಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ನೋಡ್ತಾ ಇದ್ದೀವಿ ನಟ ದರ್ಶನ್ ಆನೆ ನಡೆದಿದ್ದೆ ದಾರಿ ಅನ್ನೋ ಹಾಗೆ, ನಾನು ಮಾಡಿದ್ದೆ ಸರಿ ಅನ್ನುವಂಥ ಧೋರಣೆಯಿಂದಲೇ ಬಂದವರು. ಅದ್ರ ಜೊತೆಗೆ ಈಗ ಅವರ ತಾಯಿ ಯಾಕೆ ಬರ್ತಾ ಇಲ್ಲ ಮಾತನಾಡೋದಕ್ಕೆ? ಸಹೋದರ ಕೂಡ ನಮ್ಮ ಜೀ ಕನ್ನಡ ನ್ಯೂಸ್ನಿಂದಾನೇ ಮಾತಾಡಿಸಿದಾಗ ನಾನೇನು ಪ್ರತಿಕ್ರಿಯೆ ಕೊಡಲ್ಲ ಅಂದ್ಬಿಟ್ರು. ಅಂದರೆ ಯಾರ ಜೊತೆಗೂ ಕೂಡ ಸಂಬಂಧವನ್ನು ಉತ್ತಮವಾಗಿ ಇಟ್ಕೊಂಡಿಲ್ಲ, ಕೌಟುಂಬಿಕ ಆಗಿರಬಹುದು, ಸ್ಯಾಂಡಲ್ವುಡ್ ಮಂದಿ ಜೊತೆಗೆ ಆಗಿರ್ಬೋದು, ಇನ್ನು ತಾಯಿ ಮೇಲೂ ಕೂಡ ಹಲ್ಲೆ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಮಾತು ಕೇಳಿಬರ್ತಾ ಇದೆ. ನಿಜಾನ ಇದು? ಅವ್ರು ಯಾಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ? ಡೀಟೇಲ್ಸ್ ನೋಡೋದಾದ್ರೆ ಎಸ್ ಶಿಲ್ಪ, ಇಲ್ಲಿ ಗಮನಿಸ್ಬೋದು ಈಗ ಸಿಗ್ತಾ ಇರುವಂತಹ ಒಂದು ಮಾಹಿತಿಯ ಪ್ರಕಾರ ದರ್ಶನ್ ಇತ್ತ ತಾಯಿ ಜೊತೆನೂ ಸರಿ ಇಲ್ಲ, ಅಥವಾ ಸಹೋದರ ತಮ್ಮನ ಜೊತೆನೂ ಸರಿ ಇಲ್ಲ,
ಆತ ಪತ್ನಿ ಅಂತ ಬಂದಾಗ ಪತ್ನಿ ಜೊತೆನೂ ಸರಿ ಇಲ್ಲ, ಸಣ್ಣ ಸಣ್ಣ ವಿಚಾರಕ್ಕೆ ಅಥವಾ ಇನ್ನೊಂದ್ ಯಾವ್ದೋ ವಿಚಾರಕ್ಕೆ ಅವ್ರ ಮನೇಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. 2011 ಪತ್ನಿಗೆ ಯಾವ ರೀತಿ ಹಲ್ಲೆ ಮಾಡಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇರುವಂತ ವಿಚಾರ. ಇದ್ರ ಬೆನ್ನಲ್ಲೇ ಈಗ ಸಿಗ್ತಾ ಇರುವಂತಹ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ತಾಯಿಗೆ ಮಗನ ಬಗ್ಗೆ ಯಾವುದೇ ರೀತಿಯಲ್ಲಿ ಮಾತನಾಡೋದಕ್ಕೆ ಇಷ್ಟ ಇಲ್ಲ. ಯಾಕೆಂತ ಹೇಳಿದ್ರೆ ಯಾವುದೋ ಒಂದು ವಿಚಾರಕ್ಕೆ ತಾಯಿಯ ಮೇಲೆ ದರ್ಶನ್ ಅವರು ಹಲ್ಲೆ ಮಾಡಿದ್ರು ಅನ್ನೋ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಇದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಬಟ್ ಎಲ್ಲೆಡೆ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಿದೆ. ತಾಯಿಯನ್ನು ಕೂಡ ದರ್ಶನ್ ಬಿಟ್ಟಿಲ್ಲ, ಈಗ ಮನೆಯಲ್ಲಿ ಪತ್ನಿ ಜೊತೆ ಸರಿ ಇಲ್ಲ, ಈಗ ಇಂಡಸ್ಟ್ರಿಯಲ್ಲೂ ಕೂಡ ಯಾರೊಂದಿಗೂ ಬೆರೆಯೋದಿಲ್ಲ, ಯಾರು ಏನೇ ಅಂದ್ರೂ ಕೂಡ ಅವ್ರಿಗೆಲ್ಲ ತಿರುಗುಬಾಣ ಅನ್ನೋ ರೀತಿಯಲ್ಲಿ ಇರ್ತಾರೆ. ಎಲ್ಲರ ಜೊತೆ ಈ ರೀತಿಯ ನಿಷ್ಠುರ ಮನೋಭಾವದಿಂದ ದರ್ಶನ್ ಯಾಕೆ ನಡ್ಕೊಳ್ತಾ ಇದ್ದಾರೆ, ಏನಾಗಿದೆ ದರ್ಶನ್ಗೆ ಅನ್ನೋದು ಎಲ್ರು ಕೂಡ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಆದ್ರೆ ಆ ಬೆನ್ನಲ್ಲೇ ಇದೀಗ ನಟ ಚಿಕ್ಕಣ್ಣನವರಿಗೂ ಕೂಡ ನೋಟಿಸ್ ಹೋಗಿದೆ. ಏನು ಪಾರ್ಟಿ ಕೊಲೆ ನಡೆದ ದಿನ ಪಾರ್ಟಿ ಆಗಿತ್ತು, ಆ ಪಾರ್ಟಿಯ ಸಂದರ್ಭದಲ್ಲಿ ಚಿಕ್ಕಣ್ಣ ಇದ್ರು ಅನ್ನೋ ಕಾರಣಕ್ಕೋಸ್ಕರ, ಕೊಲೆಯ ಬಗ್ಗೆ ಏನಾದ್ರು ಮಾಹಿತಿ ಇತ್ತ ಅನ್ನೋ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋಕ್ಕೋಸ್ಕರ ಇದೀಗ ಪೊಲೀಸರಿಂದ ನಟ ಚಿಕ್ಕಣ್ಣ ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಕೂಡ ಕೊಟ್ಟಿರುವಂತದ್ದು. ನಾನು ಆಗ್ಲೇ ನಿಮ್ಗೆ ಹೇಳ್ದಂಗೆ ಮೊನ್ನೆ ಮೊನ್ನೆಯಷ್ಟೇ ಅವರು ಕಾಣಿಸ್ಕೊಂಡಿದ್ರು, ಮೊನ್ನೆ ಮೊನ್ನೆ ಯಾವ್ದೋ ಒಂದು ಈವೆಂಟ್ ಗೆ ಬಂದಿದ್ರು. ಈ ಘಟನೆ ಆದ ಬಳಿಕವೂ ಗುರುವಾರದಂದು ಒಂದು ಈವೆಂಟ್ ಕೂಡ ದರ್ಶನ್ ಅವರು ಬಂದಿದ್ರು, ಇದರ ಬೆನ್ನಲ್ಲೇ ಚಿಕ್ಕಣ್ಣ ಅವರು ಬಂದಿದ್ರು. ಇದರ ಬೆನ್ನಲ್ಲೇ ಇದೀಗ ಚಿಕ್ಕಣ್ಣ ಅವರಿಗೆ ಒಂದು ರೀತಿಯಲ್ಲಿ ಆತಂಕ ಅಂತಾನೇ ಹೇಳಬಹುದು. ನಾವು ಕೂಡ ಸಾಕಷ್ಟು ಬಾರಿ ಅವರಿಗೆ ಕರೆ ಮಾಡಿದ್ವಿ, ಏನಾದ್ರು ರೆಸ್ಪಾಂಡ್ ಮಾಡ್ತಾರ ನೋಡೋಣ ಅಂತ ಹೇಳಿ. ಅದೇ ಚಿಕ್ಕಣ್ಣ ಅವರು ಇದೀಗ ಯಾವುದಕ್ಕೂ ಕೂಡ ಯಾರ ಕರೆಯನ್ನು ಕೂಡ ಸ್ವೀಕರಿಸುತ್ತಿಲ್ಲ, ಯಾವುದಕ್ಕೂ ಕೂಡ ಉತ್ತರವನ್ನ ಕೊಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಚಿಕ್ಕಣ್ಣ ಅವರಿಗೆ ಇದೊಂಥರ ದೊಡ್ಡ ತಲೆನೋವು ಅಂತಾನೆ ಹೇಳಿ ಹೇಳಬಹುದು. ದೊಡ್ಡ ತಲೆನೋವಾಗಿ ಪರಿಣಮಿಸುವಂತಹ ಸಾಧ್ಯತೆ ಕೂಡ ಇದೆ. ಅಂದ್ರೆ ಯಾರಿದ್ರು ಏನಾದ್ರು ಚರ್ಚೆ ಮಾಡಿದ ನಿಮ್ ಜೊತೆ ಈ ಕೊಲೆಗೆ ಸಂಬಂಧಪಟ್ಟಂತೆ, ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡಲಿದ್ದಾರೆ ಶಿಲ್ಪಾ. ಓಕೆ, ಇನ್ನು ಚಿಕ್ಕಣ್ಣ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ಈಗಾಗಲೇ ಹೇಳಿದ್ರಿ, ಬಟ್ ಆದ್ರೆ ನಿರ್ಮಾಪಕ ಕೂಡ ಇದ್ರು. ಸೊ ಇವ್ರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಯಶೋಧ? ಎಸ್, ಇದೇ ಸಂದರ್ಭದಲ್ಲಿ ಖ್ಯಾತ ನಿರ್ಮಾಪಕ ಕೂಡ ಇದ್ರು ಇವ್ರ ಜೊತೆ. ನಿರ್ಮಾಪಕ ಚಿಕ್ಕಣ್ಣ ಜೊತೆಗೆ ಆ ಸೋನಿ ಗ್ರೂಪ್ ಓನರ್ ಆಗಿರ್ಬೋದು, ಅವರ ಒಂದು ಟೀಮ್ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದೇ ಕಡೆ ಇದ್ರು, ಪಾರ್ಟಿ ಮಾಡಿದ್ರು. ಆಮೇಲೆ ಅಲ್ಲಿ ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಂದ ದರ್ಶನ್ ಇಮಿಡಿಯೇಟ್ ಹೋದ್ರು, ಅಲ್ಲಿಂದ ಹೋದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಇಲ್ಲಿ ಶೆಡ್ ಬಳಿ ಬರ್ತಾರೆ ಅವರು. ಆ ವಿಚಾರ ಏನಾದ್ರೂ ಚಿಕ್ಕಣ್ಣ ಅವರಿಗೆ ಗೊತ್ತಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೋಸ್ಕರ ಇರುವಂತದ್ದು. ಹಾಗಾದ್ರೆ ಅವ್ರ ಜೊತೆ ಇದ್ದಂತ ನಿರ್ಮಾಪಕ ಯಾರು, ಯಾಕೆ ಹೋಗಿದ್ರು ಆ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ, ಇದೆಲ್ಲವೂ ಕೂಡ ಈ ಇನ್ನು ವಿಚಾರಣೆ ಸಂದರ್ಭದಲ್ಲೇ ಗೊತ್ತಾಗ್ಬೇಕಾಗಿದೆ ಶಿಲ್ಪಾ. ಓಕೆ, ಧನ್ಯವಾದ ಯಶೋಧ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ದೀವಿ ಈಗ ತಾಯಿ ಮೇಲೂ ಕೂಡ ಹಲ್ಲೆ ಮಾಡಿದ್ರು ಅನ್ನೋದು ಒಂದು ಆರೋಪ, ಮತ್ತೊಂದು ಕಡೆ ಸಂಕಷ್ಟ ನಟ ಚಿಕ್ಕಣ್ಣ ಅವ್ರಿಗೂ ಕೂಡ. ಸೊ ಸಹನಟ ದರ್ಶನ್ ಜೊತೆಗೆ ಅನೇಕ ಸಿನಿಮಾಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ, ನಟಿಸಿದ್ದಾರೆ, ಜೊತೆಗೆ ಒಂದು ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿರುವಂತಹ ನಟ ಚಿಕ್ಕಣ್ಣ. ಹಾಗಾಗಿ ನಟ ದರ್ಶನ್ ಕರೆದ ತಕ್ಷಣ ಹೋಗಿ ಪಾರ್ಟಿ ಮಾಡಿದ್ದಾರೆ ಜೊತೆಗೆ. ಸೊ ಈಗ ಇದೇ ಕಂಟಕ ಆಗಿದೆ. ಸೊ ಈ ನಿಟ್ಟಿನಲ್ಲಿ ನೋಟಿಸನ್ನು ಕೊಡಲಾಗಿದೆ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. ಇದಕ್ಕೆ ಹಾಜರಾಗ್ತಾರಾ, ಯಾವಾಗ ಹಾಜರಾಗ್ತಾರೆ, ಕಾಲಾವಕಾಶ ಕೇಳ್ತಾರಾ, ಸೊ ನೇರವಾಗಿ ಬಂದು ಏನಿದೆಯೋ ಆ ವಿಷಯವನ್ನು ಹೇಳ್ತಾರಾ, ತಮಗೆ ಗೊತ್ತಿರುವಂತಹ ವಿಷಯವನ್ನು ಹೇಳ್ತಾರಾ, ಇದನ್ನು ಕಾದು ನೋಡಬೇಕು. ಯಾಕಂತಂದರೆ ಈಗಾಗಲೇ 19 ಜನ ಅಂದರಾಗಿದ್ದಾರೆ, ಇನ್ನೂ ಹೊಸ ಹೊಸ ಹೆಸರುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ ವಿಚಾರಣೆಯ ಹಂತದಲ್ಲಿ. ಸೊ ಹಲವರನ್ನು ವಿಚಾರಣೆ ಮಾಡಲೇಬೇಕಾಗತ್ತೆ, ಅದು ಯಾರೇ ಆಗಿರಬಹುದು. ಯಾಕಂತಂದರೆ ನಟ ದರ್ಶನ್ ಅವರೇ ಆರೋಪಿಯಾಗಿರೋದ್ರಿಂದ ಇವರ ಜೊತೆಗಿದ್ದವರು ಕೂಡ ಈಗ ಅನುಮಾನಾಸ್ಪದವಾಗಿ ನೋಡುವಂತಹ ಒಂದು ಪರಿಸ್ಥಿತಿ ಪೊಲೀಸರಿಗೂ ಕೂಡ ಎದುರಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.